ಉಚ್ಚ ದೈವ ದೃಶ್ಯ ಬಳಕೆ ಕನ್ನಡ ಸಿನಿಮಾಗೆ ಬಹಿಷ್ಕಾರ ಬೆದರಿಕೆ ಅಜ್ಜನ ಆದಿ ಸ್ಥಳಕ್ಕೆ ಓಡೂಡಿ ಬಂದ ನಾಯಕ ಡಿನ ಕಾರಣಿಕ ದೈವ ಕೊರಗಜ್ಜನ ದೈವಾರಾಧನೆಯ ಬಗ್ಗೆ ಸಿನಿಮಾವೊಂದರಲ್ಲಿ ತೋರಿಸಿರುವುದು ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಸಿನಿಮಾದಲ್ಲಿ ಕೊರಗಜ್ಜ ದೈವದ ದೃಶ್ಯ ಪ್ರದರ್ಶನಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದ್ದು ಬಿಡುಗಡೆಯಾದ ಕನ್ನಡ ಸಿನಿಮಾಗೆ ಬಹಿಷ್ಕಾರದ ಬೆದರಿಕೆ ಎದುರಾಗಿದೆ ಕಾಲಕಲ್ಜಿಗ ಎಂಬ ಕನ್ನಡ ಸಿನಿಮಾದಲ್ಲಿ ದೈವಾರಾಧನೆಯ ಬಳಕೆ ಮಾಡಲಾಗಿದೆ ಈ ಸಿನಿಮಾದಲ್ಲಿ ಕೊರಗಜ್ಜ ದೈವ ಪ್ರತ್ಯಕ್ಷವಾಗುವ ದೃಶ್ಯವಿದೆ ಇದು ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗಿದೆ ದೈವಾರಾಧನೆಯ ದೃಶ್ಯ ಬಳಕೆ ಮಾಡಿದ ಚಿತ್ರದ ವಿರುದ್ಧ ಬಾಯ್ಕಟ್ ಕೂಗು ಕೂಡ ಕೇಳಿ ಬಂದಿದೆ ಇದರ ಬೆನ್ನಲ್ಲೇ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಚಿತ್ರತಂಡದ ವಿರುದ್ಧ ತುಳುನಾಡ ದೈವಾರಾಧನೆ ಸಂರಕ್ಷಣಾ ಸಂಘಟನೆ ಪ್ರಾರ್ಥನೆ ಮಾಡಿದ್ದು ಕಾನೂನು ಹೋರಾಟದ ಎಚ್ಚರಿಕೆ ಕೂಡ ನೀಡಿದೆ ಮುಂದೆ ಯಾರೇ ದೈವಗಳ ದೃಶ್ಯ ಬಳಸಿದ್ರು ಕೂಡ ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ ನಾವು ಆರಾಧಿಸುವ ದೈವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಕಂಡ ಕಂಡಲ್ಲಿ ದೈವಾರಾಧನೆ ಪ್ರದರ್ಶನದ ವಸ್ತುವಲ್ಲ ನಾವೆಲ್ಲ ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ದೈವಾರಾಧನೆಯನ್ನ ನಡೆಸ್ತೇವೆ ನಮ್ಮ ಕಣ್ಣೀರು ಬಿಟ್ಟು ದೈವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡಿತೇವೆ ಇಲ್ಲಿಯ ತನಕ ಸಹಿಸುವಷ್ಟು ಸಹಿಸಿದ್ದೇವೆ ಇನ್ನು ಸಹಿಸಲು ದೈವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸುತ್ತೇವೆ ದೈವವೇ ನೋಡಿಕೊಳ್ಳಲಿ ದೈವಾರಾಧನೆಗೆ ಇತಿಹಾಸದ ಪರಂಪರೆ ಇದೆ ಇದರ ಬಗ್ಗೆ ಯಾಕೆ ಸಿನಿಮಾ ಮಾಡಬೇಕು ದೈವಾರಾಧನೆ ನಿರ್ದಿಷ್ಟ ಕಟ್ಟುಪಾಡುಗಳೊಂದಿಗೆ ನಡೆಯುತ್ತೆ ಸಿನಿಮಾಗಳಲ್ಲಿ ದೈವದ ವೇಷವನ್ನು ತೊಟ್ಟು ನಟಿಸ್ತಾರೆ ಸಿನಿಮಾ ಮತ್ತು ನಾಟಕಗಳಲ್ಲಿ ದೈವದ ವೇಷ ತೊಟ್ಟ ನಟನ ಮೈ ಮೇಲೆ ಯಾರು ಬರ್ತಾರೆ ಎಂದು ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ದೈವಾರಾಧಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಲ್ಚಿಕ ಚಿತ್ರದ ನಾಯಕ ನಟ ಅರ್ಜುನ್ ಕಾಪಿಕಡ್ ಮತ್ತು ಇಡೀ ಚಿತ್ರತಂಡ ಮಂಗಳೂರು ಹೊರವಲಯದ ಕಲ್ಲಾಪು ಗುರ್ದುಗೋಳಿ ಕೊರಗಜ್ಜ ಆದಿ ಸ್ಥಳಕ್ಕೆ ಭೇಟಿ ನೀಡಿ ಕೊರಗಜ್ಜ ದೈವದ ಮುಂದೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದೆ ಚಿತ್ರದ ಯಶಸ್ಸಿಗಾಗಿ ಚಿತ್ರತಂಡ ಪ್ರಾರ್ಥನೆಯನ್ನ ಸಲ್ಲಿಸಿದೆ ಸಿನಿಮಾದಲ್ಲಿ ಕೊರಗಜನ ವೇಷಭೂಷಣ ಧರಿಸಿ ಸಿನಿಮಾದ ಆಗಿ ನರ್ತನ ಮಾಡಲಾಗಿದೆ ಮಂಗಳೂರಿನ ದೈವಾರಾಧನೆಯ ಸಂರಕ್ಷಣಾ ವೇದಿಕೆ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ರಾಜ್ಯದಾದ್ಯಂತ ಬಿಡುಗಡೆಯಾಗಿರುವ ಕಲ್ಜಿಗ ಸಿನಿಮಾವನ್ನ ಕೋಸ್ಟಲ್ವುಡ್ ಕಲಾವಿದರು ನಿರ್ಮಿಸಿರುವ ಸ್ಯಾಂಡಲ್ವುಡ್ ಸಿನಿಮಾವಾಗಿದೆ ಕೋಸ್ಟಲ್ವುಡ್ನ ಪ್ರಸಿದ್ಧ ನಟ ಅರ್ಜುನ್ ಕಾಪಿಕಾಡ್ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಸಿನಿಮಾದಲ್ಲಿ ಕೊರಗಜ್ಜ ದೈವದ ಚಿತ್ರೀಕರಣ ಮಾಡಿ ಅನುಕರಣೆ ಮಾಡಿರುವುದಕ್ಕೆ ದೈವಾರಾಧಕರ ಅಸಮಾಧಾನ ಹೊರಹಾಕಿರುವಂಥದ್ದು ಈಗ ಚಿತ್ರತಂಡಕ್ಕೆ ಸಂಕಷ್ಟ ತಂದಿಟ್ಟಿದ್ದು ದೈವದ ಮೊರೆ ಹೋಗಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ